ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ. ಸ್ನೇಹಿತರೆ, ದೋಸೆ ದೋಸೆ ಅಂದರೆ ಯಾರಿಗೆ ತಾನೇ ಇಲ್ಲ ಆಸೆ? ಖಂಡಿತ ಪ್ರತಿಯೊಬ್ಬರು ದೋಸೆನ ಆಸೆ ಪಡ್ತಾರೆ. ಅದರಲ್ಲೂ ಮಸಾಲೆ ದೋಸೆ ಅಂದರೆ ಬಹಳ ಇಷ್ಟ. ಮನೇಲಿ ಮಾಡಿದ ಮಸಾಲೆ ದೋಸೆಗಿಂತ ಹೋಟ್ಲಲ್ಲಿ ಮಾಡಿದ ಮಸಾಲೆ ದೋಸೆ ಬರೀ ರುಚಿ ಅಷ್ಟೇ ಅಲ್ಲ, ಅನೇಕ ನೆನಪುಗಳು ಹಾಗೆ ನಮ್ಮ ಜೀವನದಲ್ಲಿ ಅನೇಕರನ್ನ ನೆನಪಿಗೆ ತರುತ್ತೆ. ಯಾಕೆಂದರೆ ಮಸಾಲೆ ದೋಸೆ ಬರೀ ದೋಸೆ ಅಲ್ಲ, ಅದು ಒಂದು ಸ್ಪೆಷಲ್ ಆದಂತಹ ದೋಸೆ. ಹಾಗಿದ್ರೆ ಈ ಮಸಾಲೆ ದೋಸೆನ ಹೋಟ್ಲಲ್ಲಿ ನಾವು ಸವಿಬೇಕಾದರೆ ಆ ಮಸಾಲೆ ದೋಸೆಗೆ ಚಟ್ನಿ, ಸಾಂಬಾರ್ ಹಾಗೆ ಆಲೂಗಡ್ಡೆ ಪಲ್ಯ ಬಹಳ ರುಚಿ ಕೊಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಸಾಲೆ ದೋಸೆ ಅಂತ ದೋಸೆನ ಕರಿಬೇಕಾದರೆ ಅದಕ್ಕೆ ಬೇಕಾದಂಥ ಮಸಾಲೆ ಬಹಳ ಇಂಪಾರ್ಟೆಂಟು. ಈ ಮಸಾಲೆನ ಕೆಲವರು ಪೇಸ್ಟ್ ಮೂಲಕನೂ ಹಾಕ್ತಾರೆ, ಕೆಲವರು ಪೌಡರ್ ಮೂಲಕನೂ ಹಾಕ್ತಾರೆ. ಹಾಗಿದ್ರೆ ಬನ್ನಿ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ನೀವು ಮಸಾಲೆ ದೋಸೆ ಪೌಡರ್ನ ಯಾವ ರೀತಿ ಮಾಡ್ಕೋಬೋದು, ನೀವು ಮಾಡ್ತಕ್ಕಂಥ ಪ್ರತಿಯೊಂದು ದೋಸೆನೂ ಸಹ ಈ ಪೌಡ್ರ್ ಉಪಯೋಗಿಸಿ ಮಸಾಲೆ ದೋಸೆ ಮಾಡ್ಕೋಬೋದು ನಿಮ್ಮ ಮನೆಯಲ್ಲೇ. ಹಾಗಿದ್ರೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು, ಹಾಗೆ ಮಾಡುವ ವಿಧಾನ ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ಈ ವಿಡಿಯೋ ಶುರು ಆಗೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ನ ನೀವೇ ಮೊದಲು ಪಡ್ಕೋಬೋದು. ಹಾಗಿದ್ರೆ ಸ್ನೇಹಿತರೆ, ಮಸಾಲೆ ದೋಸೆ ಮಸಾಲೆ ಪೌಡರ್ನ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ಇಲ್ಲಿ ನಾವು ಹೆಚ್ಚಿನ ಕ್ವಾಂಟಿಟಿನಲ್ಲಿ ಮಾಡಿದ್ದೀವಿ. ಇದನ್ನು ನೀವು ಡಿವೈಡ್ ಮಾಡಿಕೊಂಡು ನಿಮ್ಮ ಲೆಕ್ಕಾಚಾರದ ಪ್ರಕಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಉಪಯೋಗಿಸಿ ನೀವು ಮನೇಲೇ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ಮತ್ತೆ ಆಗ್ತಾ ಮಸಾಲೆ ದೋಸೆ ಪುಡಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಅನ್ನೋದ್ರ ಪ್ರಕಾರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಬ್ಯಾಡಗಿ ಮೆಣಸಿನಕಾಯಿ 3 ಕೆಜಿಯಷ್ಟು, ಹಾಗೆ ಖಾರದ ಮೆಣಸಿನಕಾಯಿ ಅಂದರೆ ಗುಂಟೂರು ಮೆಣಸಿನಕಾಯಿ 1 ಕೆಜಿಯಷ್ಟು, ಇದೆರಡನ್ನು ಸಹ ನಾವಿಲ್ಲಿ ಮಿಶ್ರಣ ಮಾಡಿ ತೊಗೊಂಡಿದ್ದೀವಿ. ಧನಿಯಾ 4 ಕೆಜಿಯಷ್ಟು, ಕಡಲೆಕಾಯಿ ಬೀಜ 2.5 ಕೆಜಿಯಷ್ಟು, ಹುರುಗಡಲೆ 2.5 ಕೆಜಿಯಷ್ಟು, ಕಡಲೆಬೇಳೆ 1 ಕೆಜಿ, ಉದ್ದಿನಬೇಳೆ 1 ಕೆಜಿ, ಚಕ್ಕೆ 100 ಗ್ರಾಮ್, ಅನಾನಸ್ ಹೂವು 100 ಗ್ರಾಮ್, ಲವಂಗ 50 ಗ್ರಾಮ್, ಯಾಲಕ್ಕಿ 50 ಗ್ರಾಮ್, ಅರಿಶಿನದ ಪುಡಿ 50 ಗ್ರಾಮ್. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು, ನೀವು ಯಾವ ಪ್ರಮಾಣದಲ್ಲಿ ತೊಗೊಳ್ತೀರೋ ಆ ಪ್ರಮಾಣಕ್ಕೆ ಉಪ್ಪು ಬೇಕಾಗುತ್ತೆ. ನಾವು ಸಹ ಇಲ್ಲಿ ಉಪ್ಪನ್ನ ತೊಗೊಂಡಿದ್ದೀವಿ. ದೋಸೆ ಮಾಡಬೇಕಾದ್ರೆ ಉಪಯೋಗಿಸೋ ಮಸಾಲೆ ಪುಡಿಗೆ ಏನೆಲ್ಲ ಬೇಕು ಅಂತ ನೀವಿಲ್ಲಿ ನೋಡ್ಕೊಂಡ್ರಲ್ಲ. ಹಾಗಿದ್ರೆ ಬನ್ನಿ, ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀವಿ. ಮೊದಲನೇದಾಗಿ ನೀವು ಮೆಣಸಿನಕಾಯಿ, ಧನಿಯಾ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಇದಿಷ್ಟನ್ನು ಮಾತ್ರ ಹುರ್ಕೋಬೇಕಾಗುತ್ತೆ. ಈಗ ನಾವಿಲ್ಲಿ ಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀವಿ. ಮೆಣಸಿನಕಾಯಿನ ನೀವು ಚೆನ್ನಾಗಿ ಹುರಿಬೇಕು, ಹುರಿಬೇಕಾದ್ರೆ ಸೀಸಬಾರ್ದು. ಇದು ಯಾವ ಮಟ್ಟಕ್ಕೆ ಮೆಣಸಿನಕಾಯಿನ ನೀವು ಹುರಿಬೇಕು ಅಂದರೆ ಅದು ಒಂದು ರೀತಿ ಕ್ರಿಸ್ಪಿ ಆಗಬೇಕು, ಹಾಗೆ ಒಂದು ರೀತಿಯಾದಂಥ ನಿಮಗೆ ಟೊಳ್ಳಾದಂಥ ಸೌಂಡ್ ಬರುತ್ತೆ. ಆ ರೀತಿ ಸೌಂಡ್ ಬರೋವರೆಗೂ ನೀವು ಇದನ್ನು ಹುರ್ಕೊಂಡ್ರೆ ಸಾಕು. ಇಲ್ಲಿ ಮೆಣಸಿನಕಾಯಿನ ನಾವು ಹುರಿದಾಗಿದೆ. ಈಗ ಧನಿಯಾನ ಹುರ್ಕೋಬೇಕು. ಧನಿಯಾನೂ ಸಹ ನೀವು ಹುರಿಬೇಕಾದ್ರೆ ತುಂಬ ಹೆಚ್ಚಾಗಿ, ತುಂಬ ಸೀಸಬಾರ್ದು. ಆದರೆ ಧನಿಯಾ ನಿಮಗೆ ಎಷ್ಟು ತಕ್ಕ ಮಟ್ಟಿಗೆ ಬೇಕೋ ಅಷ್ಟು ತಕ್ಕ ಮಟ್ಟಿಗೆ, ನಿಮಗೆ ಒಳ್ಳೆ ಫ್ಲೇವರ್ ಬರೋವರೆಗೂ ಅಥವಾ ನೀವು ಏನು ಕ್ವಾಂಟಿಟಿ ತೊಗೊಂಡಿರ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟಕ್ಕೆ ನೀವು ಲೋ ಫ್ಲೇಮಲ್ಲಿ ನೀವು ಹುರ್ಕೊಂಡ್ರೆ ಸಾಕು. ಇನ್ನು ಕಡಲೆಕಾಯಿ ಬೀಜ ಹುರಿಬೇಕಾದ್ರೂ ಬಹಳ ನಾಜೂಕಿಂದ ಹುರಿಬೇಕು, ಯಾಕೆಂದರೆ ಕಡಲೆಕಾಯಿ ಬೀಜ ಸೀಸೋರೆ ಖಂಡಿತ ನಿಮಗೆ ಮಸಾಲೆ ಪೌಡರ್ ಟೇಸ್ಟು ಹಾಳಾಗುತ್ತೆ. ಕಡಲೆಕಾಯಿ ಬೀಜನು ಯಾವುದೇ ಕಾರಣಕ್ಕೂ ಸಹ ನಾವು ಸೀಸಬಾರ್ದು. ಕಡಲೆಕಾಯಿ ಬೀಜ ಎಲ್ಲಿವರೆಗೂ ನಾವು ಹುರಿಬೇಕು ಅಂದರೆ ಈ ರೀತಿಯಾಗಿ ಕೈಯಲ್ಲಿ ತಗೊಂಡು ನಾವು ಅದನ್ನು ಇಸುಕಿ ನೋಡಿದಾಗ ಬರೀ ಸಿಪ್ಪೆ ಮಾತ್ರ ಬರಬೇಕು, ಆ ಮಟ್ಟಕ್ಕೆ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ನಾವಿಲ್ಲಿ ಹುರಿದಾಗಿದೆ ಕಡಲೆಕಾಯಿ ಬೀಜನೂ ಸಹ. ಇನ್ನು ನೆಕ್ಸ್ಟು ನಾವು ಕಡಲೆಬೇಳೆನ ಹುರ್ಕೋಬೇಕಾಗತ್ತೆ. ಕಡಲೆಬೇಳೆ ಸ್ವಲ್ಪ ಗಟ್ಟಿಯಾದ ಪದಾರ್ಥ ಇರೋದ್ರಿಂದ ಬಹಳ ಚೆನ್ನಾಗಿ ಒಂದು ಹುರಿದಾಗ ಕ್ರಿಸ್ಪಿ ಆಗುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಹೆಚ್ಚಿನ ಹೊತ್ತು ಹುರಿಬೇಕಾಗತ್ತೆ. ಕಡಲೆಬೇಳೆನೂ ಸಹ ಹುರ್ಕೊಂಡ್ರೆ ಸಾಕು. ಇಲ್ಲಿ ಕಡಲೆಬೇಳೆನೂ ಸಹ ಹುರಿದಾಗಿದೆ. ಇನ್ನು ನೀವು ನೆಕ್ಸ್ಟು ಉದ್ದಿನ ಬೇಳೆನ ಹುರ್ಕೋಬೇಕಾಗತ್ತೆ. ಉದ್ದಿನ ಬೇಳೆ ನಿಮಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ, ಹಲ್ಲುವರೆಗೂ ಹುರಿದ್ರೆ ಸಾಕು. ನೀವಿಲ್ಲಿ ನೋಡ್ತಾ ಇದ್ದೀರಾ ಉದ್ದಿನ ಬೇಳೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ಈ ಒಂದು ಉದ್ದಿನ ಬೇಳೆ ಈಗ ಕಂದು ಬಣ್ಣ ಬಂದಿದೆ, ಈ ಮಟ್ಟಕ್ಕೆ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇವಿಷ್ಟು ಪದಾರ್ಥಗಳನ್ನ ಹುರ್ಕೊಂಡಿದ್ವಿ, ಮತ್ತು ಯಾವುದೇ ಪದಾರ್ಥನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮಗೆ ಚಕ್ಕೆ, ಲವಂಗ, ಅನಾನಸುವ ಹಾಗೂ ಇದೆಲ್ಲ ಬಹಳ ಗಟ್ಟಿಯಾಗಿರೋದ್ರಿಂದ ಬಹಳ ಬೇಗ ಪುಡಿಯಾಗುತ್ತೆ. ಅದನ್ನು ನಾವು ಹುರಿಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮೆಣಸಿನಕಾಯಿ ಆಗ್ಬೋದು, ಧನಿಯಾ ಆಗ್ಬೋದು, ಇವೆಲ್ಲ ಬಹಳ ಮೃದುವಾಗಿರೋದ್ರಿಂದ ನೀವು ಹುರಿದಾಗ ಏನಾಗುತ್ತೆ, ಅದು ಪುಡಿಯಾಗೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನಿಮಗೆ ಒಳ್ಳೆ ಟೇಸ್ಟು ಸಹ ಕೊಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವನ್ನೆಲ್ಲ ನಾವು ಹುರ್ಕೋಬೇಕಾಗತ್ತೆ. ಈಗ ಬನ್ನಿ, ಇದನ್ನೆಲ್ಲ ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಮೆಣಸಿನಕಾಯಿನ ಹಾಕ್ತಾ ಇದ್ದೀವಿ. ಈಗ ಧನಿಯಾನ ಹಾಕ್ತಾ ಇದ್ದೀವಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಚಕ್ಕೆ, ಅನಾನಸುವ, ಲವಂಗ, ಏಲಕ್ಕಿ, ಅರಿಶಿನ ಪುಡಿ. ಈಗ ಕಡಿಯೋದಾಗಿ ನಾವು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀವಿ. ಇದನ್ನೆಲ್ಲ ಈಗ ನೀವು ನೋಡಿದಿರಾ ಎಲ್ಲನೂ ಸೇರಾಗಿದೆ, ಎಷ್ಟು ಚೆನ್ನಾಗಿ ಇದೆಲ್ಲ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಹುರಿದು
ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇದಾದ ನಂತರ ನಾವು ಹುರುಗಡಲೆಯನ್ನು ಸೇರಿಸ್ತಾ ಇದ್ದೀವಿ, ಯಾಕೆ ನಾವು ಹುರುಗಡಲೆನ ಹುರಿದಿಟ್ಕೊಂಡಿಲ್ಲ. ಈ ಹುರಿದಂಥ ಎಲ್ಲ ಪದಾರ್ಥಗಳು ಮಿಕ್ಸ್ ಆದಮೇಲೆ ನಾವು ಈ ಹುರುಗಡಲೆನ ಸೇರಿಸಿ ಈಗ ಅದನ್ನು ಸಹ ನಾವಿಲ್ಲಿ ಬೆರೆಸ್ತಾ ಇದ್ದೀವಿ. ಈಗೆಲ್ಲನೂ ಚೆನ್ನಾಗಿ ಬಹಳ ಸುಂದರವಾಗಿ ಮಿಕ್ಸ್ ಆಗಿದೆ, ನೀವಿಲ್ಲಿ ನೋಡ್ತಾ ಇದ್ದೀರಾ. ಈಗ ಇದನ್ನು ನಾವು ಫ್ಲೋರ್ ಮಿಲ್ಲಲ್ಲಿ ಇರ್ತಕ್ಕಂಥ ಮಸಾಲ ಪೌಡ್ರ್ ಮಾಡ್ತಕ್ಕಂಥ ಮಿಷಿನಲ್ಲೇ ನಾವು ಇದನ್ನು ಪೌಡ್ರ್ ಮಾಡಿಸ್ಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಕ್ವಾಂಟಿಟಿ ನಾವು ಯಾವುದೇ ರೀತಿಯಾದ ಮಿಕ್ಸಿನಲ್ಲಿ ನಾವು ಪೌಡ್ರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಇದನ್ನು ಫ್ಲೋರ್ ಮಿಲ್ಲಲ್ಲಿ ತೊಗೊಂಡೋಗಿ ನೀವು ನೋಡ್ತಾ ಇದ್ದೀರಾ, ಈ ಫ್ಲೋರ್ ಮಿಲ್ಲಲ್ಲಿ ಹಾಕಿ ಈಗ ಇದನ್ನು ಪೌಡ್ರ್ ಮಾಡ್ತಾ ಇದ್ದೀವಿ. ಫ್ಲೋರ್ ಮಿಲ್ಲಲ್ಲಿ ನಮಗೆ ಬೇಕಾದಂಥ ನುಣುಪು ಅವರು ಮಾಡ್ಕೊಳ್ತಾರೆ. ನೀವಿಲ್ಲಿ ನೋಡ್ತಾ ಇದ್ರೆ ನಮಗೆ ಬೇಕಾದಂಥ ನುಣುಪನ್ನು ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಎರಡು ರೀತಿಯಾದಂಥ ಕಲರ್ ನೀವು ನೋಡ್ತಾ ಇರ್ಬೋದು, ಒಂದು ಕೆಂಪು ಮತ್ತು ಒಂದು ಹಳದಿ. ಕೆಂಪು ಬಣ್ಣ ಇರತಕ್ಕಂಥ ಕಲರ್ ಬಂದು ನಿಮಗೆ ಮೆಣಸಿನ ಪುಡಿ, ಆದರೆ ಹಳದಿ ಇರತಕ್ಕಂಥ ಪೌಡರ್ ಬಂದು ನಿಮಗೆ ಧನಿಯಾ ಪುಡಿ ಆಗಿರುತ್ತೆ. ಇದೆಲ್ಲ ಒಂದ್ಸತಿ ಪುಡಿ ಆದಮೇಲೆ ನೀವು ಇದನ್ನು ಹಾಗೆ ಉಪಯೋಗಿಸೋಗಿಲ್ಲ, ಯಾಕೆಂದರೆ ಇದನ್ನು ಹೋಗಿ ಚೆನ್ನಾಗಿ ಹಾರಾಕಬೇಕು. ಹಾರಾಕೋದ್ರಿಂದ ನಿಮಗೆ ಒಂದು ಡ್ರೈ ಆಗಬೇಕು ಈ ಪೌಡ್ರ್, ಯಾಕೆಂದರೆ ಮಿಷಿನಲ್ಲಿ ಪೌಡ್ರ್ ಆಗಿ ಬಂದಿರೋದ್ರಿಂದ ಬಹಳ ಬಿಸಿ ಇರುತ್ತೆ. ಆ ಬಿಸಿನ ಹಾರಬೇಕು, ಹಾರದ್ಮೇಲೆ ನೀವು ಇದನ್ನು ಮಿಕ್ಸ್ ಮಾಡಬೇಕು. ಅದೇ ರೀತಿಯಾಗಿ ನಾವಿಲ್ಲಿ ಒಂದು ಪೇಪರ್ಗಳನ್ನ ಹಾಕ್ಕೊಂಡು ಅದರ ಮೇಲೆ ನಾವು ಇದನ್ನು ಸುರಿತಾ ಇದ್ದೀವಿ. ಸುರಿದು ಸ್ವಲ್ಪ ಹರಡ್ತಾ ಇದ್ದೀವಿ. ಈ ಹರಡೋದ್ರಿಂದ ನಿಮಗೆ ಬಿಸಿ ಬೇಗ ಹೋಗಿ ನಿಮಗೆ ಪೌಡ್ರು ಚೆನ್ನಾಗಿ ಹಾರುತ್ತೆ, ಮತ್ತು ಪೌಡ್ರು ಚೆನ್ನಾಗಿ ನಿಮಗೆ ಸಿಗುತ್ತೆ. ಇದು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಹಾರಿದ್ರೆ ಸಾಕು. ಈ ಒಂದು ಹಾರಾಗ್ತಾಗ ನೀವು ಯಾವುದೇ ರೀತಿಯಾದಂಥ ಫ್ಯಾನ್ ಆನ್ ಮಾಡಬೇಕು, ಯಾಕಂದರೆ ಗಾಳಿಗೆ ಖಾರ ಹಾರೋಗುತ್ತೆ, ಹಾಗೆ ಕಣ್ಣಿಗೆ ಬೀಳೋಂಥ ಪ್ರಮೇಯ ಇರುತ್ತೆ. ಹಾಗೆ ನ್ಯಾಚುರಲಾಗಿ ಇದನ್ನು ಡ್ರೈ ಆಗಾಕ್ಬಿಡಿ. ಈ ಒಂದು ಪೌಡರು ಚೆನ್ನಾಗಿ ಡ್ರೈ ಆದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ಮಸಾಲ ದೋಸೆ ಮಸಾಲ ಪುಡಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಸಾಲ ದೋಸೆಗೆ ಬೇಕಾದಂಥ ಮಸಾಲ ಪುಡಿನ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಬೋದು ಅಂತ. ಹಾಗಿದ್ರೆ ಮತ್ತೆ ಆಗ್ತಡ, ಸ್ವಲ್ಪ ಲೋ ಕ್ವಾಂಟಿಟಿನಲ್ಲಿ ನೀವು ಸಹ ನಿಮ್ಮ ಮನೆಯಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡೋ ಮಟ್ಟಿಗೆ ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ. ಖಂಡಿತ ನೀವು ನೆಕ್ಸ್ಟ್ ಟೈಮು ದೋಸೆ ಮಾಡಬೇಕಾದ್ರೆ ನಿಮ್ಮ ಮನೆ ದೋಸೆ ಸಾಧಾರಣ ದೋಸೆ ಆಗಿರಲ್ಲ, ಬ್ಯೂಟಿಫುಲ್ ಆದಂತಹ ಹೋಟೆಲ್ನ ಟೇಸ್ಟ್ ಉಳ್ತಕ್ಕಂಥ ಮಸಾಲೆ ದೋಸೆನೇ ಆಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಲೇಬೇಕು. ಯಾಕೆಂದರೆ ನಿಮಗೋಸ್ಕರ ನಾವು ಈ ವಿಡಿಯೋ ಮಾಡ್ತೀವಿ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಮಗೆ ಖಂಡಿತ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಾವು ಬಹಳ ಶ್ರಮಪಟ್ಟು ಶೂಟ್ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ. ನಿಮ್ಮ ಮುಂದೆ ಈ ವಿಡಿಯೋ ತರೋದಕ್ಕೆ ನಮಗೆ ಬಹಳ ಸಮಯ ಹಿಡಿತು. ಇದರ ಉದ್ದೇಶ ಇಷ್ಟೇ, ನೀವೆಲ್ಲರೂ ಈ ವಿಡಿಯೋ ನೋಡಬೇಕು, ಕಲಿಬೇಕು, ನೀವು ಸಹ ನಿಮ್ಮ ಮನೇಲಿ ಇದನ್ನು ಮಾಡಬೇಕು ಅಂತ. ಬಟ್ ನಾವು ಪಟ್ಟಂಥ ಇಷ್ಟು ಶ್ರಮ ಜಸ್ಟ್ ನೀವು ಒಂದೇ ಒಂದು ಶೇರ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ, ನಿಮ್ಮ ಫೇಸ್ಬುಕ್ಕಲ್ಲಾಗ್ಬೋದು ಅಥವಾ ವಾಟ್ಸಪ್ ಗ್ರೂಪಲ್ಲಾಗ್ಬೋದು, ನೀವು ಇದನ್ನು ಶೇರ್ ಮಾಡೋದ್ರ ಮೂಲಕ ನಾವು ಮಾಡಿದಂಥ ಶ್ರಮಕ್ಕೆ ನೀವು ಸಹ ಒಂದು ಸಹಾಯ ಮಾಡೋದಕ್ಕಾಗುತ್ತೆ. ಖಂಡಿತ ನಿಮ್ಮ ಸ್ನೇಹಿತರಿಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಹೊಸ ಹೊಸ ರೆಸಿಪಿಗಳನ್ನ ನೀವು ಖಂಡಿತ ಭಾಗ್ಯ ಟಿವಿಲಿ ನೋಡ್ಬೋದು. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಭಾಗ್ಯ ಟಿವಿ ಯೂಟ್ಯೂಬ್ ಚಾನಲ್ನ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.